ಕಳೆದ ತರಗತಿಯಲ್ಲಿ ಪ್ರಾಮಾಣಿಕ ಬಾಲಕ ಎನ್ನುವಂತ ಪಾಠವನ್ನ ಮಾಡಿದ್ದೆ ನೆನಪಿದೆ ಅಲ್ವಾ ಪ್ರಾಮಾಣಿಕ ಬಾಲಕ ಯಾರು ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲ್ವಾ ಅವರು ಚಿಕ್ಕವರು ಇದ್ದಾಗ ಸ್ಕೂಲ್ ಇಂದ ಬಿಟ್ಟ ತಕ್ಷಣ ಮಕ್ಕಳೆಲ್ಲರೂ ಸೇರಿ ಮಾವಿನ ತೋಪಿಗೆ ಹೋಗಿರ್ತಾರೆ ಅಲ್ಲಿ ಮಾವಿನ ಹಣ್ಣುಗಳು ಏನು ಆಕರ್ಷಣೆಯಾಗಿದ್ದರಿಂದ ಎಲ್ಲರೂ ಕೂಡಿ ಹೋಗಿದ್ರು ಆಗ ಒಬ್ಬ ಬಾಲಕ ಸಿಕ್ಕಾಕೊಂಡ ಬಿಟ್ಟ ಅನಿರೀಕ್ಷಿತವಾಗಿ ಬಂದಂತ ಮಾಲೀಕನ ಕೈಗೆ ಸಿಕ್ಕಾಕೊಂಡು ಅಳತೊಡಗಿದ ಯಾಕೆ ಹೇಳ್ತಾ ಇದ್ದ ಅಂತಂದ್ರೆ ಅವರು ಏನು ಗದರಿಸ್ತಾ ಇದ್ರು ನಿಮ್ಮ ಅಪ್ಪ ಅಮ್ಮ ಗುರುಗಳು ಇದನ್ನೇನ ಕಲಿಸಿರೋದು ಅನ್ನೋದಕ್ಕೋಸ್ಕರ ಅಂದಾಗ ಇವರು ನಾನು ಮಾಡಿದ ತಪ್ಪಾಯಿತು ಆದರೆ ನೀವು ನಮ್ಮ ತಂದೆ ತಾಯಿ ಮತ್ತು ಗುರುಗಳನ್ನು ನಿಂದಿಸ್ತಾ ಇದ್ದೀರಿ ಅದಕ್ಕೆ ನನಗೆ ಇದು ಇಷ್ಟ ಆಗ್ತಾ ಇಲ್ಲ ಅಂತ ಅಳ್ತಾ ಇದೀನಿ ಅಂತ ನಾನು ಮಾಡಿದ ತಪ್ಪು ಅಂತ ಪ್ರಾಮಾಣಿಕತೆಯಿಂದ ಒಪ್ಪಿಕೊಂಡಿದ್ದಕ್ಕೋಸ್ಕರ ಆ ಮಾಲೀಕನೇ ಅವರಿಗೆ ನೀನು ದೊಡ್ಡನಾದ ಮೇಲೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ ಹೇಳಿ ಏನ್ ಮಾಡಿದ್ರು ಅವರು ಇನ್ನೊಂದಿಷ್ಟು ಮಾವಿನ ಹಣ್ಣುಗಳನ್ನು ಕೊಟ್ಟು ಕಳಿಸಿದ್ರು ಅವರೇ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ ಎರಡನೇ ಪ್ರಧಾನಮಂತ್ರಿ ಆಗಿದ್ರು ಹಾಗೂ ರೈಲ್ವೆ ಮಂತ್ರಿ ಕೂಡ ಆಗಿದ್ರು ಹಾಗೆ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಲಭಿಸಿದೆ ಮತ್ತೆ ಅವರು ಜೈ ಜವಾನ್ ಜೈ ಕಿಸಾನ್ ಎಂಬಂತ ಘೋಷಣೆಯನ್ನ ಕೂಡ ನಮಗೆ ನೀಡಿದ್ದಾರೆ ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಬಿಟಿರೋ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಬರೆ ದಾರಿಯ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಶಾಸ್ತ್ರಿಯವರಲ್ಲಿ ದೇಶಪ್ರೇಮ ಪುಟಿದೆದ್ದಿತು ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು ನಮ್ಮ ದೇಶವು 1947 ಆಗಸ್ಟ್ 15 ರಂದು ಸ್ವತಂತ್ರವಾಯಿತು ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು ನೋಡಿ ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನ ಪ್ರವೇಶಿಸಿದರು ಮಕ್ಕಳು ಏಕೆ ಗಲಿಬಿಲಿಗೊಂಡರು ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚೆಲ್ಲಾಪಿಲ್ಲಿಯಾಗಿ ಓಡಿದರು ಮಾಲೀಕನ ಮನಸ್ಸು ಏಕೆ ಕರಗಿತು ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಬಾಲಕ ನೆಕ್ಸ್ಟ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಬಾಲಕನ ಮಾಲೀಕ ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು ಇಲ್ಲಿದೆ ನೋಡಿ ಬಾಲಕ ವಿನಯದಿಂದ ನಾನು ಮಾಡಿದ ತಪ್ಪು ಇಲ್ಲಿಂದ ಹಿಡಿದು ನೀವು ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು ಇಲ್ಲಿವರೆಗೂ ನೀವು ಬರಿಬೇಕು ನೆಕ್ಸ್ಟ್ ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನ ಪಡಿಸಿದನು ಇಲ್ಲಿದೆ ನೋಡಿ ಮಗು ನಿನ್ನ ತಪ್ಪನ್ನು ನೀನು ತಿದ್ದಿಕೊಂಡಿರುವೆ ಇಲ್ಲಿಂದ ಹಿಡಿದು ನೀವು ಸಮಾಧಾನ ಪಡಿಸಿ ಕಳುಹಿಸಿದ ಅಲ್ಲಿವರೆಗೂ ಬರಿಬೇಕು ನೆಕ್ಸ್ಟ್ ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು ನೋಡಿಲಿ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಮತ್ತು ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು ಅಂತ ಬರೀಬೇಕು ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗೆ ಕಾರಣ ಕೊಡು ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು ಯಾಕಂದ್ರೆ ಇಲ್ಲಿದೆ ನೋಡಿ ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಳುಹಿಸಿದ್ದು ಎಂದು ಗದರಿಸಿದ ಆಗ ಹುಡುಗ ಅಳತೊಡಗಿದ ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾದರು ಇಲ್ಲಿದೆ ನೋಡಿ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಕೇವಲ 18 ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಯಿಂದ ದೇಶದೆಲ್ಲೆಡೆ ಮನೆ ಮಾತಾದರು ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು ತೋಟದ ಮಾಲೀಕನು ಬಾಲಕನಿಗೆ ಹೇಳಿದನು ಇನ್ನೆಂದೂ ಇಂತಹ ತಪ್ಪು ಮಾಡುವುದಿಲ್ಲ ಬಾಲಕನು ತೋಟದ ಮಾಲೀಕನಿಗೆ ಹೇಳಿದನು ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ತೋಟದ ಮಾಲೀಕನು ಬಾಲಕನಿಗೆ ಹೇಳಿದನು ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸು ಮನೆ ಮಾತಾಗೂ ಹೊಣೆ ಹೊತ್ತು ಇದನ್ನ ಮತ್ತೆ ಪುಟಿದೇಳು ಆಕರ್ಷಿಸು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಹಾಗೆ ಇಲ್ಲಿ ನೋಡಿ ಇದನ್ನು ಕೂಡ ನಿಮ್ಮ ಚಿತ್ರವನ್ನು ಗಮನಿಸಿ ನೀವೇ ಆನ್ಸರ್ ಮಾಡಿ ಹಾಗೆ ಮಾದರಿಯಂತೆ ವಾಕ್ಯ ರಚಿಸು ನಾನು ಹಣ್ಣನ್ನು ತಿಂದೆನು ನೀನು ಹಣ್ಣನ್ನು ತಿಂದೆ ನಾವು ಹಣ್ಣನ್ನು ತಿಂದೆವು ಇದೇ ಥರ ನೀವು ವಾಕ್ಯಗಳನ್ನು ಮಾಡಿ ಓಕೆ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಈ ಪಾಠವು ನಿಮಗೆ ಯೂನಿಟ್ ಟೆಸ್ಟ್ಗೆ ಬರುತ್ತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ ಓಕೆ ಥ್ಯಾಂಕ್ ಯು